ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಏನು ವಕಫ್ ಕುರಿತಾಗಿ ಸಾಕಾಗಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಆ ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯ ಕಲಿಕೇರಿ ಗ್ರಾಮದಿಂದ ಏನು ವಿಜಯಪುರ ನಗರಕ್ಕೆ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬೆಂಬಲಿಸಿ ಏನು ಒಂದು ಕಲಿಕೇರಿ ಗ್ರಾಮದ ಪ್ರಮುಖರು ಇಲ್ಲಿ ಬಂದಿದ್ದಾರೆ ಕಾರಣ ಏನು ಮತ್ತೆ ಯಾಕೆ ಈ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ರೈತರು ಮತ್ತು ಅಲ್ಲಿಯ ಸಾರ್ವಜನಿಕರು ಅನ್ಯಾಯಕ್ಕೆ ಒಳಪಟ್ಟಂತವರು ಅಂದ್ರೆ ವಕಫ್ ನಿಂದ ಅನ್ಯಾಯಕ್ಕೆ ಒಳಪಟ್ಟಂತವರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ವಿಜಯಪುರಕ್ಕೆ ಆಗಮಿಸ್ತಾ ಇದ್ದಾರೆ ಅನಟ್ಟಲ್ಲಿ ಕಲಿಕೇರಿ ಗ್ರಾಮದ ಪ್ರಮುಖರು ಮತ್ತು ಊರಿನ ಜನಗಳು ಇಲ್ಲಿ ಬಂದಿದ್ದಾರೆ ಏನು ಆ ವಿಷಯ ಏನು ಅನ್ಯಾಯ ಆಗಿದೆ ಅವರಿಗೆ ಏನು ನ್ಯಾಯ ಸಿಗಬೇಕಾಗಿದೆ ಅಂತಕಂತ ವಿಚಾರವನ್ನ ಅವರಿಗೆ ಕೇಳಣ ಬನ್ನಿ ಸರ್ ನಮಸ್ತೆ ಸರ್ ತಾವು ಎಲ್ಲಿಂದ ಬಂದಿದ್ದೀರಿ ಕಲಿಕೇರಿಯಿಂದ ಬಂದಿದ್ದೀವಿ ತಮ್ಮ ಹೆಸರು ಯಮನೂರು ಬಾಬುರಾವ್ ಕುಲಕರ್ಣಿ ಅಂತ ಹೇಳಿ ಹಾಂ ಸರ್ ಏನಾಗಿದೆ ಸರ್ ಸಮಸ್ಯೆ ಏನಾಗಿದೆ ಸರ್ ಕಲಿಕೇರಿ ಗ್ರಾಮದಲ್ಲಿ ದೇಶಮುಖ್ ಬಂದಿದ್ದವರು ಒಂದು 60/80 ಊರ ಅಗಸಿಯ ಮಧ್ಯದಲ್ಲಿ ಪ್ರತಿ ವರ್ಷ ಮಂಜ ಪಂಜಾದೇವರ ಮಸೂತಿ ಕುಂದಿರಿಸುವ ಒಂದು ಉದ್ದೇಶಕ್ಕಾಗಿ ಒಂದು ಜಾಗವನ್ನ ದಾನ ಮಾಡಿದ್ದದ ಆ ದಾನವನ್ನ ಈ ಸದ್ದ ಅವರು ಆ ಆಸ್ತಿಯನ್ನ ವಕಫ್ ಆಸ್ತಿ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಕಳೆದ 50 ವರ್ಷಗಳಿಂದ ಹುನ್ನಾರ ನಡೆದ ಈ ಸಂದರ್ಭದಲ್ಲಿ ನಮಗೂ ನ್ಯಾಯ ಸಿಗಬೇಕು ಆ ಉದ್ದೇಶಕ್ಕಾಗಿ ನಾವು ಇವತ್ತು ಮಾನ್ಯ ಬಸನಗೌಡರಿಗೆ ಬೆಂಬಲ ಮಾಡಲಕ್ಕ ಇಲ್ಲಿ ನಾವು ಬಂದಿವಿ ಬಿಜಾಪ ಇಲ್ಲ ಒಪ್ಪುತ್ತೀನಿ ದಾನ ಯಾವ ರೀತಿ ಆಗಿದೆ ಅಂತಕಂತ ವಿಚಾರವನ್ನ ಏನೇ ಇಲ್ಲ ಒಂದು ನಿಮಿಷ ಅವರು ಹೇಳಿ ಹಿರಿಯರು ಅವರು ದಾನ ಮಾಡೋ ಸಂದರ್ಭದಲ್ಲಿ ಇದ್ದರು ಅನ್ಸುತ್ತೆ ಮೋಸ್ಟ್ಲಿ ತಮ್ಮ ಹೆಸರು ಸರ್ ನನ್ನ ಹೆಸರು ಸಂಗಾರೆಡ್ಡಿ ದೇಸಾಯಿ ಅಂತ ಹೌದು ಸರ್ ಯಾವ ರೀತಿ ದಾನ ಮಾಡಲಾಗಿತ್ತು ಅದು ಅದು ಅವರೇ ಕಟ್ಟಿಸಿ ಅವರು ಸಂಸ್ಥಾನಿಕರು ಯಾರು ಸಂಸ್ಥಾನಿಕರು ದೇಶಮುಖರು ಮೊದಲ ಅವರು ಮೊಹರಂ ಹಬ್ಬ ಮಾಡೋ ಸಲಾಗಿ ಹಿಂದೂ ಮುಸ್ಲಿಮರು ಎಲ್ಲ ಭಾವೈಕ್ಯತೆಯಿಂದ ಮಾಡಲಿ ಅಂತ ಹೇಳಿ ಮಾಡಿ ಇಟ್ಟಿದ್ದದು ಅವರು ಅಲ್ಲಿ ಒಂದು ಅವರು ಅಲ್ಲಿ ಆಫೀಸ್ನೋದೆ ಹಿಂದಗಡೆ ಅವ್ರ ಮಕ್ಕಳು ಆ ಆಫೀಸ್ ಮಾರ್ಕೊಂಡ್ಬಿಟ್ರು ಅದನ್ನು ಸಪ್ರೇಟ್ ಆಫೀಸ್ನಾಗ ದೇಶಮುಖರು ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಜಮೀನನ್ನ ಜಮೀನಲ್ಲ ಸರ್ ಅದು ಒಂದು ಮಸೂತಿ ಬಿಲ್ಡಿಂಗ್ ಅನ್ನ ಕೊಟ್ಟಿದ್ರು ಇವರಿಗೆ ಯಾರಿಗೆ ಮುಸ್ಲಿಮರ ನಾಯಕರಿಗೆ ಇಲ್ಲ ಹೌದು ಸರ್ ಪಂಚಾಯತಿ ಕೊಟ್ಟರು ಸಾರ್ವಜನಿಕ ಕೊಟ್ಟರು ಪಂಚಾಯತಿ ಕೊಟ್ಟರು ಪಂಚಾಯತಿಗೆ ಕೊಟ್ಟಿದ್ರು ಇದು ಬಹಳ ಮುಖ್ಯ ಇದೆ ವೀಕ್ಷಕರೇ ಏನು ಪಂಚಾಯತಿ ಮಟ್ಟದಲ್ಲಿ ಅಲ್ಲಿಯ ಕಲಿಕೇರಿ ಗ್ರಾಮದ ಪ್ರಮುಖವಾಗಿ ದೇಶಮುಖರು ಏನಿದಾರಲ್ಲ ಇವರಿಗೆ ಜಮೀನನ್ನ ಕೊಟ್ಟಿದ್ರು ಯಾವ ರೀತಿ ಪಂಚಾಯತಿಗೆ ಒಂದು ಜಗೆಯನ್ನ ಕೊಡ್ತಾರೆ ಅಂದ್ರೆ ಧಾರ್ಮಿಕ ಆಚರಣೆಗಳ ಕುರಿತಾಗಿ ಮೊಹರಂ ಆಗಿರ್ಬೋದು ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಚರಣೆ ಮಾಡ್ಲಿಕ್ಕೆ ಅಲ್ಲಿ ಒಂದು ಜಮೀನನ್ನ ಕೊಟ್ಟಿರ್ತಾರೆ ಮುಂದೇನಾಯ್ತು ಅಂತ ಕೇಳೋಣ ಅದೇ ರೀತಿ ಮುಂದೇನಾಯ್ತು ಸರ್ ಬಿಲ್ಡಿಂಗು ಬಿಲ್ಡಿಂಗ್ ಆ ಬಿಲ್ಡಿಂಗ್ ನಲ್ಲಿ ನಾವು ಸಣ್ಣವರಿರುವಾಗಿ ಚಿಕ್ಕರಿರುವಾಗಿ ಈ ಗವರ್ಮೆಂಟ್ ಬಿಲ್ಡಿಂಗ್ ಇದ್ದಿದ್ದ ಶಾಲೆಗಳು ಅವಾಗ ಕಟ್ಟಿಸಿರ್ಲಿಲ್ಲ ಈ ಸಂಸ್ಥೆ ಇದು ಮನೆಗಳಲ್ಲಿ ಬಾಡಿಗೆ ಹಿಡಿದು ಕಟ್ ಶಾಲೆ ಓದಿಸ್ತಿದ್ರು ಅವಾಗ 7ನೇ ತನ ನಾವು ಅಲ್ಲಿ 1ನೇ ತಿ ಹಿಡಿದು 4ನೇ ತನ ಅಲ್ಲಿ ಓದೀವಿ ಅಲ್ಲೇ ಓದೀವಿ ಅಲ್ಲಿ ಈ ಯಾವುದೇ ಅನಾಥ ಮಂದಿ ಬೇಡ್ಕೊಂಡು ತಿನ್ನೋರು ಅವರು ಇವರು ಬಂದ್ರೆ ಅಲ್ಲೇ ಇಳ್ಕೋತಿದ್ರು ಎಲ್ಲ ಸಮುದಾಯದವರು ಅಲ್ಲಿ ಬಳಕೆ ಮಾಡುವಂತ ಜಾಗ ಅದು ಬಳಕೆ ಮಾಡ್ಬೇಕಂತ ಅವ್ರ ದೇಶಮುಖರು ಮುದ್ದೆ ಉದ್ದೇಶ ಇತ್ತದು ಅದು ಈ ಬರ್ಬರ್ತಿ ಇವ್ರು ಏನ್ ಮಾಡಿದ್ರು ಅದು 68ರಿಂದ ನನಗೆ ಗೊತ್ತಿದ್ದು 1968ರಲ್ಲಿ ನಾನು 68ರಿಂದ 78ರ ತನಕ ಪಂಚಾಯತಿ ಚೇರ್ಮನ್ ಇದ್ದೆ ನಾನು ಅವಾಗ ಅವ್ರು ನನಗೆ ಸಾಕಷ್ಟು ಅರ್ಜಿ ಕೊಟ್ರು ಅದನ್ನ ಬಿಟ್ಕೊಡುದಿಲ್ಲ ಬಿಟ್ಕೊಡ್ರಿ ಬಿಟ್ಕೊಡ್ರಿ ಅಂತ ಬಯಲನ್ನು ಹೇಳಿದ್ರು ಅರ್ಜಿನೂ ಕೊಟ್ರು ಏನ್ ಲಗ ಹೊಡೆದ್ರು ನಾವು ಮಾಡುದಿಲ್ಲ ಎರಡು ಠರವ ಮಾಡಿಕೊಟ್ಟೆವು ಎರಡು ಠರವ ಮಾಡಿಕೊಟ್ರು ಮತ್ತೆ ಅವರು ಅವ್ರವ್ರೊಳಗೆ ಜಗಳ ನಡೀತು ಏ ಇಲ್ಲ ಅದು ನಮಾಜ್ ಮಾಡಮಂತ ಒಂದಿಷ್ಟು ಮಂದಿ ಏ ಅದು ಮೊಹರಂ ಮಾಡಮಂತ ಒಂದಿಷ್ಟು ಮಂದಿ ಅವ್ರು ಒಂದಿಷ್ಟು ಮಂದಿ ತೀರು ಹೋದ್ರಿಂದ ಈಗ ಉಪ್ಪಳ ಮಂದಿ ಈಗೇನು ಅದಾರಲ್ಲ ಒಂದಿಷ್ಟು ಮಂದಿ ಅವರು ಈ ಒಕ್ಕಪ್ಪನವಂದಾಗ ತಮ್ಮ ಸಂಸಾರನ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟಾರ್ರಿ ವರ್ಷಾನ್ಗಟ್ಟಲೆ ರೊಕ್ಕ ಕೋಟಿಗಟ್ಟಲೆ ರೊಕ್ಕ ಎತ್ಬಿಡುದು ಮಂದಿಗೆ ಇದು ವಿಚಾರ ಮಾಡ್ತಕ್ಕಂಥ ಏನಂತಂದ್ರೆ ವಕಫ್ ಹೆಸರಿನಲ್ಲಿ ಸಾಕಾಗಷ್ಟು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವರು ವಾದವಾಗಿದೆ ಹಾಂ ಸರ್ ಮಾಡಿ ಮಂದಿಗೆ ಮೋಸ ಮಾಡಿ ರೊಕ್ಕ ಎತ್ತಿ ಅದು ಒಕ್ಕಪ್ಪ ಆತದ ಹಿಂಗದ ನೀವು ದುಡ್ಡು ಕೊಡ್ರಿ ಖರ್ಚದ ಕೋರ್ಟ್ ಹೋಗ್ತೀವಿ ಅಂತ ಹೇಳಿ ಅವ್ರಿಗೆ ಯಾರಿದ್ರಿಂದ ಅವ್ರಿಗೆ ರೊಕ್ಕ ಆಗ್ತದೆ ನಮಗೇನದ ನಮಗೂ ತಿರುಗಾಡಕ್ಕೆ ಹಚ್ಚಿ ಎಲ್ಲ ಕೋರ್ಟಿಗೂ ತಿರುಗಾಡಿ ಈಗ ಅದನ್ನ ಇದೇನೋ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ಗೌಡರು ಏನೋ ಒಂದು ಒಕ್ಕಪ್ಪ ಬೇಡ ಅಂತನ್ನುವಂಥ ವಿಚಾರ ನಮಗೆ ಕಿವಿಗೆ ಬಿದ್ದು ನಾನು ಮೊನ್ನೆ ಸೋಮವಾರ ದಿನ ಒಂದೇನು ಸ್ಟ್ರೈಕ್ ಇದ್ದಿನ ನಾನು ಇದ್ದೆ 4 ಗಂಟೆ ತನಕ ಇದ್ದು ಹೋದೆ ಅದಕ್ಕೆ ಈ ಒಬ್ರಿಗೆ ಗೊತ್ತಿರ್ತದೆ ಒಬ್ರಿಗೆ ಗೊತ್ತಿರೋದಿಲ್ಲ ನಾವು ಊರಾಗ ಹೋಗಿ ಹಿಂಗೆ ಅಂದೆವು ಏ ನಡ್ರಿ ನಾವು ಹೋಗಣ ಬಸನಗೌಡ್ರಿಗೆ ಹೋಗಿ ಬೆಟ್ಟು ಆಗೋಣ ಅಂತ ಹೇಳಿ ಕೇಸಿ ಒಂದು 10-15-20 ಮಂದಿ ನಾವೆಲ್ಲ ಊಟ ಬಂದೀವಿ ಅದಕ್ಕೆ ಆ ಮಸೂದಿ ವಕ್ಫ್ ಆಗಬಾರ್ದು
ವಕ್ಫ್ ಆಗಲಿಕ್ಕೆ ಯೋಗ್ಯ ಇಲ್ಲ ಏನು ಅದು ಇದು ವಕ್ಫ್ ಆಗಕ್ಕೆ ಯೋಗ್ಯ ಇಲ್ಲ ಅದು ಸರಿಯಾದಂತ ದೇಶಮುಖರು ಕೊಟ್ಟಂತ ಜಗ ಇದೆ ಅದು ಎಲ್ಲಾ ಸಮಾಜದವರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅವರು ಹಿರಿಯರು ಹೇಳ್ತಾ ಇದ್ದಾರೆ ಇನ್ನು ಕುಲಕರ್ಣಿ ಅವರೇ ಬಹಳ ಸ್ಪಷ್ಟವಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಈ ಇಷ್ಟು ವರ್ಷಗಳಿಂದ ಈ ವ್ಯಾಜ್ಯ ನಡೀತಾ ಇದೆ ಇಷ್ಟು ವರ್ಷಗಳಿಂದ ಈ ಸಮಸ್ಯೆ ನಡೀತಾ ಇದೆ ಹೀಗೆ ಯಾಕೆ ಆ ಸಮಸ್ಯೆನೇ ಎತ್ತಿಕೊಂಡು ಬಂದಿರ್ತಾವು ಒಂದು ಒಳ್ಳೆಯವಾದ ಪ್ರಶ್ನೆ ನಾವು ಇಲ್ಲಿವರೆಗೆ ಈ ವಿಷಯ ದೊಡ್ಡದು ಮಾಡಬಾರದು ದೊಡ್ಡದು ಮಾಡಿ ಜಗಳ ಹಚ್ಚಬಾರದು ಉದ್ದೇಶಕ್ಕೆ ನಾವು ಎಲ್ಲಿ ನಾವು ವಿಚಾರ ಮಾಡಿದಿಲ್ಲ ಕೋರ್ಟಿಗೆ ನಡೆದ ಕೋರ್ಟಿಗೆ ನಾವು ಮಾನ್ಯತೆ ಮಾಡ್ತೀವಿ ನ್ಯಾಯಾಲಯ ದೊಡ್ಡದು ನಮ್ಮ ನಮ್ಮ ಸಂವಿಧಾನದೊಳಗೆ ನ್ಯಾಯಾಲಯ ನಮ್ಮ ದೊಡ್ಡದು ಅದಕ್ಕೆ ನ್ಯಾಯ ಸಿಗುತ್ತದೆ ಕೋರ್ಟಿನ ನ್ಯಾಯ ಸಿಕ್ಕದ ಹೈಕೋರ್ಟ್ನಾಗ ಅವರು ಎಕ್ಸ್ಪರ್ಟಿ ಆರ್ಡರ್ ಮಾಡಿದ್ರು ಎಲ್ಲಿ ವಕಫ್ ಕೋರ್ಟ್ನಲ್ಲಿ ನಾವು ಅದನ್ನು ಶಟ್ ಸೈಡ್ ಮಾಡಿಸಿ ಹೈಕೋರ್ಟಿಗೆ ಅರ್ಜಿ ಹಾಕೊಂಡು ಶಟ್ ಸೈಡ್ ಮಾಡಿಸಿ ಮತ್ತೆ ಹೊಳ್ಳಿ ವಕಫ್ ಕೋರ್ಟ್ನಾಗ ಅರ್ಜಿ ಹಾಕೊಂಡಿವಿ ಅದು ವಕಫ್ ಆಸ್ತಿ ಅಲ್ಲಲಕ್ಕೆ ಏನು ದಾಖಲೆಗಳಿರಬೇಕು ಎಲ್ಲ ದಾಖಲೆಗಳನ್ನು ನಾವು ವಕಫ್ ಕೋರ್ಟಿಗೆ ಕೊಟ್ಟಿವಿ ಆದರೆ ವಕಫ್ ಕೋರ್ಟ್ನವರು ಆದೇಶ ಮಾಡ್ಲಾಗ್ತಾ ಇರಲಿಲ್ಲ ಇಲ್ಲಿವರೆಗೂ ಅವ್ರು ಒಂದು ವರ್ಷದಿಂದ ನಡೀತಾ ಇದೆ ಈಗ ಸುಮಾರು ಹಳ್ಳಿ ಅಲ್ಲಿಂದ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಇದು 2018 ರಿಂದ ಈಗ ಇಲ್ಲಿ 2024 ರವರೆಗೆ ಮತ್ತೆ ಪ್ರಾರಂಭ ಆಗಿದೆ ವ್ಯಾಜ್ಯ ನಡೆದು 92 ರಿಂದ ಇಲ್ಲಿವರೆಗೆ ನಡ್ಕೊಂಡೆ ಬಂದದ ವ್ಯಾಜ್ಯ ಅದನ್ನ ನಾವು ದೊಡ್ಡದು ಮಾಡಬಾರದು ದೊಡ್ಡದು ಬೆಳೆಸಬಾರದು ಅಂತ ಹೇಳಿ ವಿಚಾರ ಮಾಡಿದ್ದೆವು ಈಗೇನೋ ಇಡೀ ದೇಶ ತುಂಬ ಇದು ಗದ್ದಲ ಇದ್ದದ ನಮಗೂ ನ್ಯಾಯ ಸಿಗುತ್ತದೆ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಬಂದಿವಿ ಇಲ್ಲಿ ಮೊಹರಂ ನಡಿಬಾರದು ಅಂತಕಂತ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕಂತ ವಿಚಾರವನ್ನ ಹೇಳಿದ್ರಿ ಯಾರು ಯಾರು ಅವರು ಮೊಹರಂ ನಡಿಬಾರದು ಅಂತ ಕಮಿಟಿ ಅವರು ಪ್ರತಿ ವರ್ಷ ಒಂದು 4 ಜನ ಬಂದು ಡಿಸಿ ಅವರಿಗೆ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟು ಹೊನವಾಡ ಕಲಿಕೇರಿ ತುರ್ಕುಣಗೇರಿ ಈ ಮೂರು ಇಡೀ ಜಿಲ್ಲಾದ ಮೂರು ಊರಿಗೆ ಬಂದ್ ಮಾಡಿಸ್ತಾರೆ ಆದೇಶ ಮಾಡಿಸ್ತಾರೆ ನಾವು ಈ ವರ್ಷ ತುರ್ಕುಣಗೇರಿ ಮತ್ತು ಕಲಿಕೇರಿ ಅವರು ಅವರೇನು ಡಿಸಿ ಅವರು ಇದೇ ಭೂಬಾಲ್ನವರು ಆದೇಶ ಮಾಡಿದ್ರು ಇದೇ ಡಿಸಿ ಅವರೇ ಈ ಡಿಸಿ ಆದೇಶವು ವಿರುದ್ಧ ಹೈಕೋರ್ಟ್ನಾಗ ರಿಟ್ ಹಾಕಿದೆವು ರಿಟ್ ಹಾಕಿ ಆದೇಶ ತಂದೆವು ಆದೇಶ ತಂದು ಈ ವರ್ಷ ವಿಜೃಂಭಣೆಯಿಂದ ಅಲ್ಲಿ ಗಲಾಟೆ ಹಾಕವ ಹಾಂಗ ಹಿಂಗಾಕ ಅಂತ ಹೇಳಿ ಮುದ್ದಾಮ ಉದ್ದೇಶಪೂರ್ವಕವಾಗಿ ಒಂದು ಕೆಲ ಮಂದಿ ಹೇಳಿದ ಕೂಡ ರಾಜಕೀಯ ಕೈಗದ ಕೈ ಕಾಣದ ಕೈಗಳು ಫೋನ್ ಹಚ್ಚಿ ಹೇಳಿದ್ರು ಫೋನ್ ಹಚ್ಚಿ ಹೇಳಿದ ಕೂಡ ಬಂದ್ ಮಾಡೋದು ಇದು ಇದು ಬಹಳ ವಿಚಾರ ಮಾಡತಕ್ಕಂತ ಎಲ್ಲ ಹಿಂದೂ ಸಮಾಜದವರೇ ನಿಂತ್ಕೊಂಡು ಮೊಹರಂ ಆಚರಣೆಯನ್ನ ಆಚರಣೆ ಮಾಡಲಿಕ್ಕೆ ನ್ಯಾಯಾಲಯದ ಹೋರಾಟವನ್ನ ಮಾಡ್ತಾರೆ ಇದು ಬಹಳ ವಿಚಾರ ಮಾಡತಕ್ಕಂತ ಒಂದು ಸಂಗತಿಯಾಗಿದೆ ವೀಕ್ಷಕರೇ ಇಲ್ಲಿ ಏನಂತಂದ್ರೆ ಅವರು ತುರ್ಕಣಗೇರಿ ಮತ್ತು ಈ ಹಲವು ಮೂರು ಊರುಗಳಿಂದ ಸೇರಿ ಕಲಿಕೇರಿ ಗ್ರಾಮದಿಂದ ಸೇರಿ ಒಟ್ಟಾರೆ ಇಲ್ಲಿ ಮೊಹರಂ ಆಚರಣೆ ಆಗಬಾರದು ಅಂತಕ್ಕಂತ ಒಂದು ಕಮ್ಯುನಿಟಿ ಆದರೆ ಅಂದ್ರೆ ಇಲ್ಲಿ ಮುಸ್ಲಿಮರಲ್ಲೇ ಇನ್ನೊಂದು ಕಮ್ಯುನಿಟಿ ಅಂದ್ರೆ ಎರಡು ಗುಂಪುಗಳಾಗಿ ಇಲ್ಲಿ ಹಿಂದೂಗಳ ವಿರುದ್ಧ ಅಂತಕ್ಕಂತ ಒಂದು ಷಡ್ಯಂತ್ರ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವರ್ಷ ನಾವು ಹೈಕೋರ್ಟಿನ ಆದೇಶ ತಂದಿವಿ, ಆದೇಶ ತಂದು ಅದನ್ನ ವಿಜೃಂಭಣೆಯಿಂದ ನಾವು ಎಲ್ಲ ಹಿಂದೂ ಮುಸ್ಲಿಂ ಕೂಡಿಕೊಂಡು ಬಹಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಣೆ ಮಾಡಿದೆವು ತುರ್ಕುಣಗೇರಿ ಮತ್ತು ಕಲಿಕೇರಿ ಒಳಗೆ. ಏನು ಒಂದು ಯಾವುದು ಗಲಾಟೆ ಆಗಲಿಲ್ಲ. ಇದೆಲ್ಲಾದರೂ ಕೂಡ ಅಲ್ಲಿ ಸಾಮರಸ್ಯ ಇದೆಯಾ ಅಂತ? ಹಾ, ನೂರಕ್ಕೆ ನೂರು ಸಾಮರಸ್ಯ ಇದೆ, ಏನು ಪ್ರಶ್ನೆ ಇಲ್ಲ. ಅಂಜುಮನ್ ಕಮಿಟಿಯವರು ಒಂದು ಕೆಲ ಮೂರ್ ನಾಲ್ಕು ಮಂದಿ ಅದಾರೆ, ಅಂಥವ್ರು ಬಿಟ್ಟು ಉಳಿಕಿದ್ರೆ ಎಲ್ಲರೂ ನಾವು ಸಾಮರಸ್ಯ ಸೌಜನ್ಯದಿಂದ ಪ್ರೀತಿಯಿಂದನೇ ಇದ್ದಾರೆ. ನಮ್ಮ ಊರು 20,000 ಜನಸಂಖ್ಯೆ ಅದರ, 26,000 ಜನಸಂಖ್ಯೆ ಇದ್ದರೂ ಕೂಡ ತಾಲೂಕು ಹಾಲಕ ಯೋಗ್ಯ ಅದ. ನಾವು ಎಸ್ ಎಂ ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ತಾಲೂಕು ಹೋರಾಟ ಮಾಡಿವಿ, ಅವಾಗ ತಾಲೂಕದ ಒಂದು ಮ್ಯಾಪ್ ರಚನೆ ಮಾಡಿದ್ದೆವು ಆಗಿನ ಕಾಲಕ್ಕೆ, ಈಗಲ್ಲ. 2003 ಒಳಗೆ ಮಾಡಿದ್ದೆವು. ಅಂಥ ಒಂದು ಗ್ರಾಮ ಸಾಮರಸ್ಯದಿಂದ ಇದ್ದೀವಿ. ಈಗಾದರೂ ಏನಾದ್ರು ಅವ್ರ ಮನೆಗೆ ಏನು ಕಾರಣ ನಾವು ಹೋಗ್ತೀವಿ, ನಮ್ಮ ಮನೆಗೆ ಕಾರಣ ಇದ್ರೆ ಅವ್ರು ಬರ್ತಾರೆ, ನಮ್ಮ ಮನೆ ಸತ್ತರ ಅವ್ರು ಬರ್ತಾರೆ, ಅವ್ರ ಮನೆ ಸತ್ತರ ನಾವು ಹೋಗ್ತೀವಿ. ಹಬ್ಬ ಹರಿದಿನಗಳಲ್ಲಿ ನಾವು ಹೋಗಿ ಅವ್ರ ಕೂಡ ಕುಡ್ಕೋತೀವಿ. ನಮ್ಮ ಹಬ್ಬ ಅವ್ರು ಬರ್ತಾರೆ, ವೀರಗಂಟಿ ಮಡಿವಾಳೇಶ್ವರ ಜಾತ್ರೆ ಕಲಿಕೇರಿ ಜೋಡ ತೇರದ, ಅವರು ಬಂದು ತೇರು ಎಳಿತಾರ. ನಮ್ಮ ಕೂಡ ಇಷ್ಟೆಲ್ಲ ಅದಾವ. ಇದು ನಿಜವಾಗ್ಲೂ ಭಾವೈಕ್ಯತೆ ಆಗಿರ್ತಕ್ಕಂಥದ್ದು. ಕಲಿಕೇರಿಯ ಜಾತ್ರೆ ಅಂದ್ರೆ ವೀರ ಮಡಿವಾಳೇಶ್ವರ ಜಾತ್ರೆಗೆ ಮುಸಲ್ಮಾನರು ರೋಜಾವನ್ನ ಮಾಡ್ತಾರೆ, ಅಂದ್ರೆ ಅವರು ಅಲ್ಲಿ ಉಪವಾಸವನ್ನ ಕೈಗೊಳ್ತಾರೆ. ಇದು ನಮ್ಮ ದೇಶದ ಒಂದು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ವಿಚಾರವನ್ನ ಇರ್ಬೋದು. ಆದ್ರೆ ಇಂಥ ಒಂದು ಪ್ರಕರಣಗಳಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಗೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಇವತ್ತು ಭಯದ ವಾತಾವರಣ ಸೃಷ್ಟಿ ಆಗಿದೆ ಅಂತಕ್ಕಂಥ ವಿಚಾರವನ್ನ ಹೇಳ್ಬೋದು. ಇನ್ನೊರ್ಗೂ ಇದ್ದಾರೆ ಸರ್, ಯಾವ ರೀತಿ ನೀವು ಹೇಳಕ್ ಬಯಸ್ತೀರಿ ಏನಂತ? ಇಲ್ಲಿವರೆಗೆ ಸಾಕಷ್ಟು ನಮ್ಮ ಹಿರಿಯರು ಕೂಡ ವಿಷಯನ ಪ್ರಸ್ತಾಪ ಮಾಡಿದರು, ಅದನ್ನು ನಾವು ಒಂದು ಹೇಳಕ್ಕೆ ಬಯಸ್ತೀನಿ. ಇವತ್ತು ವಕಫ್ ಹಟಾವ್ ಅನ್ನುವಂಥ ಈ ಒಂದು ಕೂಗಲಿಕ್ಕೆ ಮೂಲ ಕಾರಣ ಏನಂತ ಕೇಳಿದ್ರೆ, ನಮ್ಮ ಒಂದು ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ ಒಂದೇ ಕಾನೂನು ಅನ್ನೋ ರೀತಿಯಲ್ಲಿ, ಎಲ್ಲರಿಗೂ ಅನುಕೂಲ ಆಗಲು ಅನ್ನೋ ರೀತಿಯಲ್ಲಿ ಒಂದು ಕಾನೂನನ್ನು ರಚನೆ ಮಾಡಿ, ಆ ಕಾನೂನಿನಡಿಯಲ್ಲಿ ಎಲ್ಲರೂ ಸಮಪಾಲು ಸಮಬಾಳು ಎನ್ನುವಂಥದ್ದು ಸಂದೇಶ ಸಾರಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಒಂದು ಸಂವಿಧಾನದ ಅಡಿಯಲ್ಲೇ ಇರುವಂಥ ಒಂದು ಹುಟ್ಕೊಂಡಂಥ ಈ ಒಂದು ವಕಫ್ ಅನ್ನುವಂಥ ಒಂದು ಸಂಸ್ಥೆ, ಇಲ್ಲಿವರೆಗೂ ಯಾರಿಗೆ ಒಂದು ಗೊಂದಲ ವಾತಾವರಣ ಇರಲಿಲ್ಲ. ಇದು ಗೊಂದಲ ವಾತಾವರಣ ಸೃಷ್ಟಿಯಲಕ್ಕೆ ಮೂಲ ಕಾರಣ ಅಂತ ಕೇಳಿದ್ರೆ, ಏಕಪಕ್ಷೀಯವಾಗಿಯ ಒಂದು ನಿರ್ಧಾರಕ್ಕೆ ಒಂದು ಮೂಲ ಕಾರಣ ಅಂತ ಹೇಳಕ್ ಬಯಸ್ತೀನಿ. ಏಕಪಕ್ಷೀಯವಾಗಿ ನಿರ್ಧಾರ, ತಾವೆಲ್ಲರೂ ಕೂಡ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಯಾವುದು ಏಕಪಕ್ಷೀಯ ನಿರ್ಧಾರ ಯಾವ್ದು ಅಂತ ಕೇಳಿದ್ರೆ, ಈಗ ನಿಮ್ಗೊಂದು ಉದಾಹರಣೆ, ಇಲ್ಲಿವರೆಗೂ ಕೂಡ ನಮ್ಮ ಹಿರಿಯರು ಹೇಳಿದ್ರು,
ಕಲಕೇರಿ ಗ್ರಾಮದೊಳಗೆ ಒಂದು ಏನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತವಾಗಿರುವಂತ ಮೊಹರಂ ಆಚರಣೆ ಮಾಡಲಿಕ್ಕೆ ಅವರಿಗಾಗಿ ತಾತ್ಕಾಲಿಕವಾಗಿ ಒಂದು ಕೊಟ್ಟಂತ ದೇಶಮುಖ ಕೊಟ್ಟಂತ ಜಾಗವನ್ನ ತಮ್ಮ ಸುಪರ್ದಿಗೆ ತಗೊಳ್ಳೋದರ ಜೊತೆಗೆ ತಮ್ಮ ಒಂದು ಹಕ್ಕು ಚಲಾಯಿಸೋಸ್ಕರ ಈ ಒಂದು ಏನು ವಕಫ್ ಅನ್ನುವಂಥದ್ದು ಏನು ಬಳಸ್ಕೊಂಡಿದಾರಲ್ಲ ಆದ್ರೆ ಇವತ್ತೇ ಯಾಕೆ ಧ್ವನಿ ಎತ್ತಬೇಕು ಅನ್ನುವಂಥದ್ದಕ್ಕೆ ಒಂದು ಮೂಲ ಒಂದು ಒಂದು ಉದಾಹರಣೆ ಕೊಡ್ಲಕ್ಕೆ ಬಯಸ್ತೀನಿ. ಇವತ್ತು ಸಾಕಷ್ಟು ನಾಡಿನದ್ದು ಕೂಡ ಸಾಕಷ್ಟು ಏನು ಹಿಂದೆ ಸೂಫಿ ಸಂತರು ಶರಣರು ಆಗಿ ಹೋಗಿರುವಂಥದ್ದು ಮಜರ್ ಇರ್ಬೋದು ಆ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಸಂಕೇತವಾಗಿರುವಂಥದ್ದು ಸಾಕಷ್ಟು ನಾವು ನಡ್ಕೊಳ್ತೀವಿ. ಹಿಂದೂ ನಡ್ಕೋತಾರ, ಮುಸ್ಲಿಂ ನಡ್ಕೋತಾರೆ, ಎಲ್ಲ ನಡ್ಕೋತಾರೆ. ಆ ಒಂದು ಜಾಗಿಗೆ ಹತ್ಕೊಂಡಿರುವಂಥ ಕೆಲವೊಂದು ಸಾಕಷ್ಟು ಜಾಗಗಳನ್ನು ಈ ಒಂದು ನಮ್ಮ ಒಂದು ಏನು ಧರ್ಮದ ಆಚರಣೆಯಲ್ಲಿರುವಂಥ ಏನು ಮಸ್ಜಿದ್ ಇರ್ಬೋದು, ಮಂದಿರ ಇರ್ಬೋದು, ಮಸ್ಜಿದ್ ಇರ್ಬೋದಿಂದ ಇನ್ನೊಂದು ಯಾವುದು ಕಬ್ರಸ್ತಾನ ಇರ್ಬೋದು, ಅದಕ್ಕೆ ಹತ್ಕೊಂಡಿರುವಂಥ ಜಾಗಗಳು ತಮಗೆ ಅನುಕೂಲಕ್ಕೆ ಬೇಕಂದ್ರೆ ಅಂಥದ್ದು ಬರೇ ಕೈ ಮಾಡಿದ್ರೆ ಆ ಒಂದು ಜಾಗನ ತಮ್ಮ ಒಂದು ಅನುಕೂಲಕ್ಕಾಗಿ ಆ ಏನು ಬದಲಾವಣೆ ಮಾಡಿಕೊಡುವಂಥ ಉದಾಹರಣೆ ಸಾಕಷ್ಟು ರಾಜ್ಯದೊಳಗದ. ಈ ಒಂದು ಇದೆ ಅಂಥವು ಎಷ್ಟೋ ಒಂದು ಕೊಟ್ಟಿದ್ದು ಉದಾಹರಣೆ ಇದೆ. ಉದಾಹರಣೆ ಅಂತೇನೆ ಸಿಂಧಗಿ ಒಳಗಿರುವಂಥ ವಿರಕ್ತ ಮಠ ಇರ್ಬೋದು, ವಿರಕ್ತ ಮಠ ಸಾವಿರಾರು ವರ್ಷಗಳಿಂದ ಇತಿಹಾಸ ಇರುವಂಥ ವಿರಕ್ತ ಮಠ, ಅದು ಅದೇ ರೀತಿ ಪಡಗನೂರೊಳಗಿರ್ಬೋದು, ಈ ರೀತಿಯ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಆ ಒಂದು ವಿರಕ್ತ ಮಠ ಇವತ್ತು ಏಕಾಏಕಿ ವಕ್ತ್ ಬೋರ್ಡ್ ಅನ್ನುವಂಥದ್ದು ಒಂದು ಏನು ಉತ್ತಾರೆ ಕಾಲ ನಂಬರ್ 11ರಲ್ಲಿ ಬರ್ತದೆ ಅಂತ ಕೇಳಿದ್ರೆ ಇದ್ರ ಉದ್ದೇಶ ಏನು? ಏನು ಮೂಲತಃ ಯಾರಾದರೂ ಅವರು ಈಗ ಕಾಂಗ್ರೆಸ್ನವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ರೀತಿ ರೈತರ ಜಮೀನಾಗಲಿ ಇದು ವಕಫಲ್ಲಿ ಸೇರಿರ್ತಕ್ಕಂಥ ಗೊಂದಲದ ವಾತಾವರಣ ಕೆಲವೊಂದು ದುಷ್ಟಾಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ಸಮಸ್ಯೆಯಿಂದಾಗಿ ಈ ಗೊಂದಲ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಇಲ್ಲಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇಂಥದ್ರ ಮಧ್ಯೆ ಇಷ್ಟು ದಿನಗಳವರೆಗೆ ಈ ಪ್ರಕರಣವನ್ನು ನೀವು ಅಲ್ಲಿ 1969 ಹಿಡಿದು ಇಲ್ಲಿವರೆಗೆ ನಡೆದಿರ್ತಕ್ಕಂಥ ನಿಮ್ಮ ವ್ಯಾಜ್ಯವನ್ನು ಈಗ ಬರಲಿಕ್ಕೆ ಎಲ್ಲೋ ಒಂದು ಕಡೆ ಸಂಶಯದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಅಂತಕ್ಕಂಥದ್ದು ಬೇರೆಯವರಿಗೆ ಅದು ಎಲ್ಲೋ ಒಂದು ಕಡೆ ಇವರಿಗೆ ರೈತರನ್ನ ಕಲಕೇರಿ ಗ್ರಾಮಸ್ಥರನ್ನ ಪರ್ಟಿಕ್ಯುಲರ್ ಆಗಿ ಈ ಪ್ರತಿಭಟನೆಗೆ ಒಂದು ಹುರಿದುಂಬಿಸಿ ಕಳಿಸಿದ್ದಾರೆ ಅಂತಕ್ಕಂಥ ಭಾವ ಹುಟ್ಟುತ್ತಾ ಇದೆ ಅಂತಕ್ಕಂಥ ವಿಚಾರ ಅನ್ಸಲ್ವಾ ಸರ್? ಅಲ್ಲ, ಆ ಥರ ನೀವು ಅಂದ್ಕೊಳ್ಳೋಕ್ಕಿಂತಲೂ ನಾವೊಂದು ಇನ್ನೊಂದು ನಮ್ಮ ಭಯದ ವಾತಾವರಣ ಇಟ್ಕೊಂಡು ನಾವು ಬಂದಿದ್ದೀವಿ. ಯಾವ ಥರ ಅಂತ ಕೇಳಿದ್ರೆ ಇದೀಗ ತಾನೇ ತಮ್ಗೆ ಹೇಳಿದೆ ನಾವು ಯಾವುದೋ ಒಂದು ಮಸ್ಜಿದ್ ಇರ್ಬೋದು, ಯಾವುದರ ಒಂದು ಮದ್ರಾಸ ಇರ್ಬೋದು, ಯಾವುದೋ ಒಂದು ಕಬ್ರಸ್ತಾನ ಇರ್ಬೋದು, ಅದ್ರ ಪಕ್ಕದಲ್ಲಿರುವಂಥ ಜಾಗಗಳನ್ನು ಇವತ್ತು ಏಕಾಏಕಿ ಅದು ಯಾವುದು ವೈಯಕ್ತಿಕವಾಗಿ ತಗೊಂಡಿದ್ದೀರಾ ಅಂತೀರಿ ನೀವು? ವೈಯಕ್ತಿಕವಾಗಿ ತಗೊಂಡಿದ್ದು ಉದ್ದೇಶ ಅಲ್ಲದೆ, ಯಾಕೆ ನಾನೊಬ್ಬ ರೈತ ಆಗಿ ರೈತರಿಗೆ ಅನುಕೂಲಕ್ಕಾಗಿ ರೈತರು ಉಳಿಬೇಕು, ರೈತರು ಬೆಳಿಬೇಕು, ಇಡೀ ದೇಶಕ್ಕೆ ಅನ್ನ ಕೊಡುವಂಥ ರೈತನ ಅನ್ನ ಉಳುಮೆ ಮಾಡುವಂಥದ್ದು ಕಸಗೋಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಾನು ರೈತ ಆಗಿ ಬಂದಿದ್ದೀನಿ. ಆದರೆ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು, ಇದೀಗ ಏನದು ಮಸೀದ್ ವಿಷಯನ ಬಳಸಿದ್ರಲ್ಲ, ಇವತ್ತು ತಮ್ಮಿರುವಂಥ ಕಬ್ರಸ್ತಾನ ಇರ್ಬೋದು, ಇನ್ನಿತರ ಯಾವುದೋ ಒಂದು ಸಣ್ಣ ಜಾಗ ಇರ್ಬೋದು, ಆ ಜಾಗ ಪಕ್ಕದಲ್ಲಿರುವಂಥದ್ದು ಸಾಕಷ್ಟು 10 ಎಕರೆ ಇರ್ತದೆ, 5 ಎಕರೆ ಇರ್ತದೆ, 3 ಎಕರೆ ಇರ್ತದೆ, ರಸ್ತೆ ಮಧ್ಯದಲ್ಲಿರ್ತದೆ, ರಸ್ತೆ ಪಕ್ಕದಲ್ಲಿರ್ತದೆ, ಅದಕ್ಕೆ ತಮ್ಗೆ ಯಾವ ರೀತಿ ಬಳಸ್ಕೋಬೇಕು ಅನ್ನುವಂಥದ್ದು ಕೆಲವೊಂದು ದುಷ್ಟ ಶಕ್ತಿಗಳು ಅದನ್ನು ಬಳಸ್ಕೊಂಡು ಇವತ್ತು ಸಾಕಷ್ಟು ರೈತರಿಗೆ ಬೀದಿ ಮಾಡಿದ್ದಾರೆ, ಬೀದಿಯಲ್ಲಿ ತಂದಿಟ್ಟಿದ್ದಾರೆ. ಅದೇ ರೀತಿ ಆ ಕಲಕೇರಿ ಗ್ರಾಮದಲ್ಲಂತೂ ವಾರ್ಡ್ ನಂಬರ್ 1ರಲ್ಲಿರುವಂಥ ಈ ಒಂದು ಏನು ವ್ಯಾಜ್ ಇರುವಂಥ ಒಂದು ಜಾಗ ಇಲ್ಲ, ಜಾಗೆ ಸುತ್ತಮುತ್ತಲಿರುವ ಸುಮಾರು 500 ಮೀಟರ್ವರೆಗೂ ಯಾವೊಬ್ಬ ಮುಸ್ಲಿಂ ಮನೆ ಇಲ್ಲ. 500 ಮೀಟರ್ವರೆಗೂ ಆ ಜಾಗದ ಸುತ್ತಮುತ್ತ 500 ಮೀಟರ್ವರೆಗೂ ಯಾವೊಬ್ಬ ಮುಸ್ಲಿಂ ಮನೆ ಇಲ್ಲ. ಆದರೆ ನಮಗೆ ಯಾಕೆ ಭಯಪಟ್ಟು ಇವತ್ತು ಈ ವಿಷಯ ಎತ್ತಿದ್ದೀವಿ ಅಂತ ಕೇಳಿದ್ರೆ, ಸುತ್ತಮುತ್ತ ಇರುವಂಥವ್ರು ಸಾಕಷ್ಟು ಮುಗ್ಧ ನಾಗರಿಕರಿದ್ದಾರೆ, ಸಾಕಷ್ಟು ರೈತರಿದ್ದಾರೆ. ಉಳುಮೆ ಮಾಡೋದು, ಬೆಳೆಯೋದು, ಬಿತ್ತೋದು ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಅವ್ರಿಗೆ. ಊರೊಳಗೆ ಸಾಕಷ್ಟು ಊರು ವಿಷಯ ಇರ್ಬೋದು, ಊರೊಳಗೆ ಏನಾದರೂ ಇಂಥ ಒಂದು ಏನು ಹೆಚ್ಚು ಕಡಿಮೆ ಆದರೂ ಕೂಡ ಸಾಕಷ್ಟು ಜನರಿದ್ದಾರೆ, ಅವರಷ್ಟೇ ಮುಂದುವರೆದು ಬರ್ತಾರೆ. ಆದರೆ ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಮನೆಗಳಲ್ಲಿ ವಾಸ ಮಾಡುವಂಥವ್ರು ಸಾಕಷ್ಟು ಬಡವರದಾರ, ಸಾಕಷ್ಟು ಸಣ್ಣ ಪುಟ್ಟ ರೈತರದಾರ. ಆ ಒಂದು ಮನೆಗಳು ಕೂಡ ಆ ಒಂದು ಜಾಗ ಕೂಡ ವಕ್ತ ಬೋರ್ಡ್ ಆಸ್ತಿ ಆಗಬಾರ್ದು ಅನ್ನುವಂಥ ಒಂದು ಮುಂಜಾಗ್ರತವಾಗಿ ಇದು ಒಂದು ರೀತಿಯಿಂದ ಒಳ್ಳೆ ವಿಚಾರ ಇರಬಹುದು. ಅಂದ್ರೆ ಮುಂದೆ ಆ ವಕಫ್ ಆಸ್ತಿ ಇದೆ ಅಂತಕ್ಕಂಥದ್ದನ್ನ ಹೇಳಬಾರ್ದು, ಆ ವಕಫ್ ಆಸ್ತಿ ಇದೆ ಅಂತಕ್ಕಂಥದ್ದನ್ನು ವಿಚಾರವನ್ನ ಇಟ್ಟುಕೊಂಡು ವಕಫ್ದವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳಬಾರ್ದು ಅನ್ನೋ ಉದ್ದೇಶದಿಂದ ಬಂದಿದ್ದಾರೆ ಸರ್. ಈಗ ಮುಂದಿನ ನಿಲುವು ಯಾವ ರೀತಿ ಹೇಳಕ್ ಬಯಸ್ತೀರ ನೀವು ಸರ್? ಇದು ಒಂದು ಸಮಸ್ಯೆ ಬಹಳದಿಂದ ಕಾಡಲಾಗತ್ತದು. ಇದಕ್ಕಿಂತ ಮುಂಚೆ ಒಂದು ಮಾದರಿ ಈಗ ನಿಮ್ಗೆ ಹೇಳ್ತೀನಿ. ಉದಾಹರಣೆಗೆ ರಾಮ ಮಂದಿರ, ಬಾಬರಿ ಮಸೀದಿ, ಅದು ಕೂಡ ಇದೇ ತರ ಹಿಂದೂ ಮುಸ್ಲಿಂ ಜಗಳ ಆಗ್ತಾ ಇತ್ತು. ನಮಗೆ ಬಿಟ್ಟು ಕೊಡಿ ರಾಮ ಮಂದಿರ, ನಮಗೆ ಬಿಟ್ಟು ಕೊಡಿ ಬಾಬರಿ ಮಸೀದಿ. ಅದೇ ವಿಷಯಕ್ಕೆ ನಾನು ಬರೋದು. ಅದೇ ಮಾದರಿ ತರ ನಮ್ಮ ಊರಲ್ಲಿ ನಮ್ಮ ಹಿರಿಯರು ಮುಸ್ಲಿಂ ಬಾಂಧವರು, ನಮ್ಮ ಹಿಂದೂ ಬಾಂಧವರು ಮತ್ತು ರಾಜಕೀಯ ವ್ಯಕ್ತಿಗಳಾಗಲಿ ರಾಜಕೀಯ ಮುಖಂಡರು ಅದರಲ್ಲಿ ಕೈ ಸೇರಿಸಿ ಅವರು ಈ ಸಂಪೂರ್ಣ ಅದೇ ಮಾದರಿಯ ಪ್ರಕಾರ ನಮ್ಮೂರು ಮಸೀದಿಯನ್ನು ಮಾಡಿಕೊಟ್ರೆ ಒಳ್ಳೇದಾಗ್ತದೆ ಅಂತ ನನ್ನ ಅಭಿಪ್ರಾಯ. ಅದೇ ಮಾದರಿ ಪ್ರಕಾರ ಇವ್ರಿಗೆ ಬಹಳ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಅದು ಯಾವ ರೀತಿ ಆ ಥರ ಮಾದರಿಗಳ ಪ್ರಕಾರ ಇಲ್ಲಿ ಯಾವುದೇ ರೀತಿ ಇಲ್ಲ, ತಾವು ದಯವಿಟ್ಟು ಕ್ಷಮೆ ಇರಲಿ, ನಾನು ಹೇಳ್ತಾ ಇದ್ದೀನಿ ನಿಮಗೆ. ಈಗ ಒಟ್ಟಾರೆಯಾಗಿ ನೀವು ಈ ಗ್ರಾಮದಸ್ಥರ ಪರವಾಗಿ ಬಂದಿದ್ದೀರಿ, ಏನು ಮುಂದಿನ ಒಂದು ನಿಲುವು ಮತ್ತು ಸ್ಪಷ್ಟತೆ ಏನು ಸರ್? ಯಾವ ರೀತಿ ನಿರ್ಧಾರ ತೆಗೆದುಕೊತೀರಿ? ಸರ್ಕಾರ ನಿಮಗೆ ಯಾವ ರೀತಿ ಸಹಾಯ ಮಾಡಬೇಕು? ಸರ್ಕಾರ ನಮಗೆ
ಇದು ವಕಫ್ ಅನ್ನೋದು ಬ್ಯಾನ್ ಮಾಡಬೇಕು ಮತ್ತು ನಮ್ಮ ಕಲ್ಕೇರಿದ ಆಸ್ತಿ ಅವರು ನಮ್ಮ ದೇಶಮುಖರು ಯಾವ ಉದ್ದೇಶಕ್ಕೆ ಕೊಟ್ಟಾರ ಅದೇ ಉದ್ದೇಶಕ್ಕೆ ಬಳಕೆ ಆಗಬೇಕು ಮತ್ತೊಂದು ಯಾವ ಉದ್ದೇಶಕ್ಕೂ ಬಳಕೆ ಆಗಬಾರದು ಅನ್ನೋದು ನಮ್ಮ ನಿಲುವು ಅದು ಅದಕ್ಕೆ ನಮ್ಮ ಸಹಕಾರ ಮಾಡಬೇಕು ಒಟ್ಟಾರೆಯಾಗಿ ಕಲ್ಕೇರಿ ಗ್ರಾಮಸ್ಥರಿಂದ ಬಂದಂತಹ ಒಂದು ಏನು ಒಂದು ನಿಲುವು ಏನಿದೆಯಲ್ಲ ಆ ವಕಫ್ ಅಂತಕ್ಕಂಥ ಒಂದು ವಿಚಾರವನ್ನೇ ತೆಗೆದುಹಾಕಬೇಕು ಇಲ್ಲಿ ನಮಗೆ ದೇಶಮುಖರು ಕೊಟ್ಟಂತ ಆ ಜಮೀನು ಏನಿದೆಯಲ್ಲ ಅದ ಬಿಲ್ಡಿಂಗ್ ಏನಿದೆಯಲ್ಲ ಅದು ನಮಗೆ ಎಲ್ಲ ಸಮುದಾಯದವರು ಬಳಕೆ ಮಾಡಲಿಕ್ಕೆ ಅದನ್ನ ಕೊಡಬೇಕು ಅಂತಕ್ಕಂತ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿವರೆಗೆ ನಮ್ಮ ಸಾಯಂಕಾಲ ಎಕ್ಸ್‌ಪ್ರೆಸ್ ತಂಡ ಇವರಿಗೆ ಕೂಲಂಕುಷವಾಗಿ ವಿಚಾರ ಮಾಡಿದೆ ಮುಂದೆ ಏನೇ ಆ ರೀತಿ ಸಮಸ್ಯೆಗಳು ಬಂದರೂ ಕೂಡ ಸಾಯಂಕಾಲ ಎಕ್ಸ್‌ಪ್ರೆಸ್ ಗೆ ನೀವು ಕರೆ ಮಾಡಿ ಮಾತಾಡಬಹುದು ಸಾಯಂಕಾಲ ಎಕ್ಸ್‌ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್‌ಪ್ರೆಸ್ ಇದು ಜನಪರ